ಮಂಡ್ಯಕ್ಕೆ ಬಿಟ್ಟು ಬಿಡದೆ ಬಾಂಬೆ ಬಾಂಬ್ ಬೀಳ್ತಾ ಇದೆ. ಇವತ್ತು ಕೂಡ ಮಂಡ್ಯದಲ್ಲಿ 15 ಮಂದಿಗೆ ಸೋಂಕು ತಗುಲಿರೋದು ಮಂಡ್ಯ ವಿಚಾರದಲ್ಲಿ. ಮಂಡ್ಯದಲ್ಲಿ ಸೋಂಕಿತರ ಸಂಖ್ಯೆ ಈಗ 183ಕ್ಕೆ ಏರಿಕೆಯಾಗಿದೆ. ಸೀಲ್ ಡೌನ್ ಏರಿಯಾದಲ್ಲಿ ಕೆಲಸ ಮಾಡಿದ ಅಧಿಕಾರಿಗೂ ಕೂಡ ಸೋಂಕು ತಗಲಿದೆ ಅನ್ನುವಂತಹ ಶಂಕೆಯನ್ನು ನಾವು ಬೆಳಗ್ಗೆ ಕೊಡ್ತಾ ಇದ್ವಿ. ಸೊ ಅದು ಖಾತ್ರಿ ಆಗಿದೆ. ಸೀಲ್ ಡೌನ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದ ಅಧಿಕಾರಿಗೆ ಕೊರೋನಾ ತಗಲಿರೋದು ಸ್ಪಷ್ಟ. ಸೊ ಹಾಗಾಗಿ ಅವರ ಜೊತೆ ಕೆಲಸ ನಿರ್ವಹಿಸಿದವರು ಇದೆಲ್ಲದರ ಟ್ರ್ಯಾಕಿಂಗ್ ಆಗಬೇಕು. ಅವ್ರನ್ನೆಲ್ಲರನ್ನು ಕ್ವಾರಂಟೈನ್ ಮಾಡಿ ಅವರ ಚೆಕಪ್ ಮಾಡಿ ಅದೇನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಂಡ್ಯಕ್ಕೆ ಬಾಂಬೆ ಬಾಂಬ್ ಒಂದು ಕಡೆಯಲ್ಲಿ ಆದರೆ ಈ ಆಫೀಸರ್ ಏನು ಕೆಲಸ ಮಾಡ್ತಾ ಇದ್ರು ಸೀಲ್ ಡೌನ್ ಏರಿಯಾದಲ್ಲಿ, ಸೊ ಅವರು ಸೋಂಕಿಗೆ ಒಳಗಾಗಿರೋದು ಮತ್ತೊಂದು ಆತಂಕವನ್ನು ನಿರ್ಮಾಣ ಮಾಡ್ತಾ ಇದೆ. ಕೆ ಆರ್ ಪೇಟೆಯಲ್ಲಿ 13 ಪಾಸಿಟಿವ್ ಬಂದಿದೆ. ಪಾಂಡವಪುರದಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದಿದೆ. ಕೆ ಆರ್ ಪೇಟೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ ದಾಖಲಾಗ್ತಾ ಇದೆ. ಕಾರಣ ಮುಂಬೈನಿಂದ ಬಂದವರು ಹೆಚ್ಚಿನ ಪಕ್ಷ ಕೆ ಆರ್ ಪೇಟೆ ಭಾಗದವರೇ ಆಗಿದ್ದಾರೆ. ಹಾಗಾಗಿ ಅವೆಲ್ಲವೂ ಕೂಡ ಕೆ ಆರ್ ಪೇಟೆಗೆ ಆಡ್ ಆಗ್ತಾ ಇದೆ. 14 ಕೇಸಸ್ ಏನಿದೆ ಅದೆಲ್ಲವೂ ಕೂಡ ಕೆ ಆರ್ ಪೇಟೆಯಲ್ಲಿ ದಾಖಲಾಗಿರುವಂತದ್ದು. 13 ಕೇಸಸ್ ಕೆ ಆರ್ ಪೇಟೆದು. ಇನ್ನೊಂದು ಪಾಂಡವಪುರದ ಕೇಸ್ ಆಗಿದೆ. ಮತ್ತೊಂದು ಅಧಿಕಾರಿಯ ವಿಚಾರದಲ್ಲಿ ಅವರು ಸೀಲ್ ಡೌನ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೂ ಕೂಡ ಸೋಂಕು ವ್ಯಾಪಿಸಿರುವುದು ಖಾತ್ರಿಯಾಗಿದೆ. ಒಟ್ಟು ಮಂಡ್ಯದಲ್ಲಿ ದಾಖಲಾಗಿರುವ ಸೋಂಕಿತ ಪ್ರಕರಣಗಳ ಪೈಕಿ 15, ಆದರೆ ಇವತ್ತು 15 ದಾಖಲಾಗಿ ಒಟ್ಟಾರೆಯಾಗಿ 183 ಕೇಸಸ್ ಇದೆ ಮಂಡ್ಯದಲ್ಲಿ. ಬಾಂಬೆ ಬಾಂಬ್ ಏನಿದೆ ಅದು ಪದೇ ಪದೇ ಮಂಡ್ಯಗೆ ಬೀಳ್ತಾನೆ ಇದೆ. ಬಾಂಬೆಯಿಂದ ಬಂದವರೇನಿದ್ದಾರೆ ಅವರು ಸೋಂಕಿಗೆ ಒಳಗಾಗ್ತಾನೆ ಇದ್ದಾರೆ. ನಂಬರ್ಸ್ ರೈಸ್ ಆಗ್ತಾನೆ ಇದೆ. ಮೈಸೂರಿಗೂ ಹರಡಿದೆ ಬಾಂಬೆ ಲಿಂಕ್. ಮಂಡ್ಯ, ಹಾಸನ, ತುಮಕೂರು ಅಂತ ನಾವು ಹೇಳ್ತಾ ಇದ್ವಿ. ಮೈಸೂರಿಗೂ ಕೂಡ ವ್ಯಾಪಿಸಿದೆ ಬಾಂಬೆ ನಂಟು. ಮೈಸೂರಿಗೂ ಬಂದಿದ್ದಾರೆ ಬಾಂಬೆಯಿಂದ ಬಂದವರು. ಮುಂಬೈನಿಂದ ಬಂದವರು ಮೈಸೂರಿಗೆ ಬಂದಿದ್ರು. ಸೊ ಅವರ ಚೆಕ್ ಬುಲೆಟಿನ್ ಚೆಕ್ ಮಾಡಿಕೊಂಡಿದ್ದಾರೆ. ಸೊ ಅವರಿಬ್ರು ಕೂಡ ಪಾಸಿಟಿವ್ಗೆ ಒಳಗಾಗಿದ್ದಾರೆ. ಮೈಸೂರಿಗೂ ಕೂಡ ವ್ಯಾಪಿಸ್ತು ಬಾಂಬೆ ಲಿಂಕ್ ಅನ್ನೋದು ಈಗ ಪಕ್ಕ ಆಗ್ತಾ ಇದೆ. ಬಾಂಬೆಯಿಂದ ಬಂದಂತಹ ಇಬ್ಬರಲ್ಲಿಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. 3 ದಿನಗಳ ಹಿಂದೆ ಮೈಸೂರಿನಲ್ಲಿ ಒಂದು ಕೇಸ್ ಮಾತ್ರ ಇತ್ತು. ಇವತ್ತು ಮೈಸೂರಿನಲ್ಲಿ ಕೊರೋನಾ ಸೋಂಕು 2ಕ್ಕೆ ಏರಿಕೆ ಆಗಿರೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಬಾಂಬೆಯಿಂದ ಬಂದವರೊಬ್ರು ಸೋಂಕಿಗೆ ಒಳಗಾಗಿದ್ದಾರೆ. ಬಾಂಬೆಯಿಂದ ಬಂದ ವ್ಯಕ್ತಿಗೆ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು ಒಂದು ಪೆಂಡಿಂಗ್ ಕೇಸಸ್ ಏನಿತ್ತು ಅದರ ಜೊತೆಗೆ ಈಗ 2 ಕೇಸ್ ಆಗಿದೆ. 3 ದಿನಗಳ ಹಿಂದೆ ಮೈಸೂರಿನಲ್ಲಿ ಒಂದೇ ಒಂದು ಕೇಸ್ ಇದೆಯಲ್ಲ ಅಂತ ನಿರಾಳರಾಗಿದ್ರು. ಬಟ್ ಈಗ ಇನ್ನೊಂದು ಕೇಸ್ ಅದರ ಜೊತೆಗೆ ಸೇರಿಕೊಂಡು 2 ಪಾಸಿಟಿವ್ ಕೇಸ್ಗಳಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಬಾಂಬೆ ಲಿಂಕ್ ಮೈಸೂರಿಗೂ ಬಿಡಲಿಲ್ಲ, ಅಲ್ಲಿಗೂ ಕೂಡ ಕಾಲಿಟ್ಟಾಯ್ತು. ಈಗ ಏನು ಒಟ್ಟಾರೆಯಾಗಿ ಮೈಸೂರಲ್ಲಿ ಒಂದು 90 ಕೇಸ್ಗಳಿದ್ದು 90 ಕೇಸ್ ಕೂಡ ಈಗ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಆದ್ರೆ ಮುಂಬೈನಿಂದ ಬಂದಂತಹ ವ್ಯಕ್ತಿಗೆ 3 ದಿನಗಳ ಹಿಂದೆ ಒಂದು ಪಾಸಿಟಿವ್ ಬಂದಿತ್ತು. ಇವತ್ತು ಮತ್ತೊಬ್ಬ ಯುವಕನಿಗೆ ಪಾಸಿಟಿವ್ ಬಂದಿದೆ. ಹಾಗಂತ ಆತಂಕ ಪಡುವಂತಹ ಪ್ರಶ್ನೆಗಳು ಏನು ಇಲ್ಲ ದಿವ್ಯಾ. ಯಾಕಂದ್ರೆ ಎಲ್ಲರೂ ಕೂಡ ಏನು ಮುಂಬೈನಿಂದ ಅಥವಾ ಹೊರ ರಾಜ್ಯಗಳಿಂದ ಯಾರೇ ಬಂದಿರಲಿ ಪ್ರತಿಯೊಬ್ಬರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಈಗ ಪಾಸಿಟಿವ್ ಬಂದಂತಹ ವ್ಯಕ್ತಿಗೂ ಕೂಡ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಹಾಗಾಗಿ ಮೈಸೂರಿನ ಜನ ಆತಂಕ ಪಡುವಂತಹ ಸ್ಥಿತಿಯಲ್ಲಿ ಏನು ಇಲ್ಲ. ಅಥವಾ ಮೈಸೂರಿನಲ್ಲಿ ಮತ್ತೊಮ್ಮೆ ಈ ತರದ ಪಾಸಿಟಿವ್ ಸಂಖ್ಯೆಗಳು ಮತ್ತೆ ಹೆಚ್ಚಾಗ್ಬಿಡ್ಬೋದಾ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಏನು ಇಲ್ಲ. ಮೈಸೂರು ಜಿಲ್ಲಾಡಳಿತ ಎಲ್ಲರನ್ನೂ ಕೂಡ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಆದ್ರೆ ಸಂಖ್ಯೆಯ ದೃಷ್ಟಿಯಿಂದ ಮೈಸೂರಿನಲ್ಲಿ ಈಗ 92 ಆದಂತಾಗುತ್ತೆ ಅಷ್ಟೇ ದಿವ್ಯ. ಸೊ ಈ ಒಬ್ರೇ ಬಂದಿದ್ದ ಅಥವಾ ಇವ್ರ ಜೊತೆಗೆ ಬೇರೆ ಯಾರಾದ್ರೂ ಬಂದಿದ್ದಾರಾ, ಅವರ ರಿಪೋರ್ಟ್ ಇನ್ನು ಬರೋದ್ ಪೆಂಡಿಂಗ್ ಇದೆಯಾ ಏನು ಕೆಪಿ ನಾಗರಾಜ್? ದಿವ್ಯಾ, ಮೈಸೂರು ಜಿಲ್ಲಾಡಳಿತ ಎಕ್ಸಾಕ್ಟ್ ಆಗಿ ಇಷ್ಟೇ ಜನ ಮುಂಬೈನಿಂದ ಬಂದಿದ್ದಾರೆ ಅನ್ನುವಂತ ಅದರ ಬಗ್ಗೆ ಮಾಹಿತಿ ನೀಡಿಲ್ಲ. ಆದ್ರೆ ಒಟ್ಟಾರೆಯಾಗಿ ಹೊರ ರಾಜ್ಯಗಳಿಂದ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಒಟ್ಟು 446 ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ ಅನ್ನ ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಮುಂಬೈ ಭಾಗದಿಂದ ಇಷ್ಟೇ ಬಂದಿದ್ದಾರೆ ಅನ್ನುವಂತ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ. ಆದ್ರೆ ಬಂದಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಹೋಮ್ ಕ್ವಾರಂಟೈನ್ ಅನ್ನ ಮಾಡಿಸಲಾಗಿದೆ. ಆ ಕ್ವಾರಂಟೈನ್ ಅಲ್ಲಿ ಇದ್ದಂತಹ ಇಬ್ಬರಲ್ಲಿ ಮೊನ್ನೆ ಒಬ್ಬರಲ್ಲಿ ಇವತ್ತು ಒಬ್ಬರಲ್ಲಿ ಪಾಸಿಟಿವ್ ಬಂದಿರುವಂತದ್ದು. ಆದ್ರೆ ಬಹಳ ಸಮಾಧಾನದ ವಿಚಾರ ಏನಂದ್ರೆ ಇವರಿಗೆ ಯಾರಿಗೂ ಕೂಡ ಈಗ ಬಂದಿರುವಂತಹ ವ್ಯಕ್ತಿಗಳು ಯಾರನ್ನೂ ಕೂಡ ಮೊದಲನೇ ಸಂಪರ್ಕವಾಗಿ ಯಾರನ್ನೂ ಕೂಡ ಸಂಪರ್ಕವನ್ನೇ ಮಾಡಿಲ್ಲ. ಹಾಗಾಗಿ ಒಂದು ರೀತಿಯಾದಂತಹ ಸಮಾಧಾನದ ವಿಚಾರ ದಿವ್ಯ. ಬಟ್ ಹೀಗೆ ನಂಬರ್ಸ್ ನಾವು 2 ನೋಡ್ತಾ ಇದೀವಿ, ಅದು ಹೀಗೆ ಉಳ್ಕೊಳ್ಳುತ್ತಾ ಅನ್ನೋದನ್ನ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ಕೆ ಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಮೈಸೂರಿಗೂ ಕೂಡ ಕೊರೋನಾ ವ್ಯಾಪಿಸಿದೆ.